ಹೆವಿ ಟ್ರಾಫ್ ಆಗಿತ್ತು ಅದಕ್ಕೇನೆ ವ್ಲಾಗ್ ಏನು ಮಾಡಕ್ಕೆ ಆಗಲಿಲ್ಲ ಬ್ಯಾಗ್ ಎಲ್ಲ ಕಾರಿಂದ ಇಳಿಸ್ಕೊಂಡ್ವಿ ಕ್ಯಾಮ್ರಾನ ಅಲ್ಲೇ ಇಟ್ಬಿಟ್ಟಿದ್ದೀನಿ ಡೋರ್ ಹಾಕಿದ ತಕ್ಷಣ ಹೋಗ್ಬಿಟ್ರು ನಾನು 2 ಸೆಕೆಂಡ್ ಎಲ್ಲ ಬಾಯ್ಗೆ ಬಂದ್ಬಿಟ್ಟಿತ್ತು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಬೈಕಲ್ಲಿ ಟ್ರಾವೆಲ್ ಮಾಡಿ 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 ತುಂಬ ದಿನ ಸ್ವಲ್ಪ ತಲೆ ಕೆಟ್ಟೋಗಿತ್ತು ಆಮೇಲೆ ಬೈಕ್ ರಿವ್ಯೂಸು ಮಾಡಿ ಮಾಡಿ ಸ್ವಲ್ಪ ತಲೆ ಕೆಟ್ಟಿತ್ತು ಆಮೇಲೆ ಟ್ರೆಕ್ಸ್ ಹೋಗದೆ ಒಂದು ಸ್ವಲ್ಪ ಇನ್ನೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ಸೊ ನಾನು ಕರ್ನಾಟಕದಲ್ಲಿ ಎಲ್ಲಾದರೂ ಬೇರೆ ಕಡೆ ಒಂದು 4-5 ಪ್ಲೇಸ್ ನೋಡಿದೆ ಟ್ರೆಕ್ಸು ಸೊ ಅಲ್ಲಿ ಹೋಗೋಣ ಅಂದ್ಕೊಂಡೆ ಬಟ್ ಆ ಟ್ರೆಕ್ಸ್ಗೆ ಡಿಸೆಂಬರಲ್ಲಿ ಹೋದ್ರೆ ಇನ್ನೂ ಸೂಪರಾಗಿರುತ್ತೆ ಆಗ ಸದ್ಯಕ್ಕೆ ಯಾವ ಪ್ಲೇಸಲ್ಲಿ ಕ್ಲೈಮೇಟ್ ಚೆನ್ನಾಗಿದೆ ಅಲ್ಲಿ ಟ್ರೆಕ್ಸ್ ಮಾಡಿದ್ರೆ ಸಕಲಾಗಿರುತ್ತೆ ಅಂತ ಅನ್ನಿಸ್ತು ಸೊ ಒಂದು 4-5 ದಿನ ಕುತ್ಕೊಂಡು ಫುಲ್ ಪ್ಲ್ಯಾನ್ ಮಾಡಬೇಕಾಗಿರೋದಿತ್ತು ನಾವು ಬೇರೆ ಸ್ಟೇಟ್ ಹೋಗಿ ಟ್ರೆಕ್ ಮಾಡಿದ್ರೆ ಸೂಪರಾಗಿರುತ್ತೆ ಅಂತ ಸೊ ಸದ್ಯಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವಿ ನನ್ನ ಜೊತೆ ಸತೀಶ್ ಅವ್ರು ಬರ್ತಾ ಇದ್ದಾರೆ ಗೋಲ್ಡನ್ ಟ್ರಾಟಲ್ ಅಂತ ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಆಮೇಲೆ ನೋಡ್ಬೋದು ನೀವು ಕ್ಯಾಂಪಿಂಗ್ಗೆ ಅಂತಲೇ ಚೇರ್ ಇದೆ ಸೊ ನೋಡಿ ಇಲ್ಲಿ ಆಮೇಲೆ ಒಂದು ಸ್ವಲ್ಪ ಬ್ಯಾಗು ಆಮೇಲೆ ನಮ್ದು ನೋಡ್ಬೋದು ಸೊ ಹಿಂದೆಗಡೆ ಎಲ್ಲ ಫುಲ್ಲು ಪ್ಯಾಕ್ ಆಗಿದೆ ನಮ್ಮ ಸತೀಶ್ ಅವರು ಟೆಂಟ್ ತೊಗೊಂಡು ಮತ್ತು ಅವ್ರ ಲಗೇಜ್ ಎಲ್ಲ ತೊಗೊಬರ್ತಾರೆ ಫುಲ್ ಕ್ರೇಜಿಯಾಗಿ ಮಾಡ್ತಾ ಇದ್ದೀವಿ ಟ್ರೆಕ್ನ ಲೈಕ್ ಕ್ಯಾಂಪಿಂಗ್ ಮಾಡ್ತೀವಿ ಅಲ್ಲೇ ಕುಕಿಂಗ್ ಮಾಡ್ತೀವಿ ಸೊ ಆ ಥರ ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಸ್ಟೇಟಲ್ಲೆಲ್ಲ ಹೋಗಿ ಬೇರೆ ಲ್ಯಾಂಗ್ವೇಜು ಎಲ್ಲ ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎಲ್ಲ ಶೇರ್ ಮಾಡ್ತೀವಿ ವೀಡಿಯೋಗಳಲ್ಲಿ ವೀಡಿಯೋ ಎಂಡೋರ್ಗೂ ನೋಡಿ ವೀಡಿಯೋಗಿನ್ನ ಲೈಕ್ ಮಾಡಿದ ಅಂದರೆ ಲೈಕ್ ಮಾಡಿ ಬನ್ನಿ ಹೋಗೋಣ ನೋಡಿ ನೋಡಿ ಯಾರು ಏನು ತಗೊಂಡವ್ರೆ ಅಂತ ನಿಮ್ಗೆ ಗೊತ್ತು ಎಲ್ಲೋಗ್ತಾ ಇದೀವಿ ಅಂತ ಇಂಟ್ರೆಸ್ಟೆಡ್ ಅಂತ ಹೇಳಿದ್ದೆ ಅವಾಗಲೇ ಸೊ ಪ್ಲೇಸ್ ಎಲ್ಲೋಗ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಯಾವ ಸ್ಟೇಟು ಅಂತ ಇವಾಗಲೇ ಹೇಳ್ಬಿಡ್ತೀನಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವಿ ಸೊ ಮಹಾರಾಷ್ಟ್ರದಲ್ಲಿ ಒಂದು 4-5 ಟ್ರೆಕ್ಸ್ನ ಪ್ಲ್ಯಾನ್ ಮಾಡಿದ್ದೀವಿ ಸೊ ನೋಡೋಣ ಯಾವ್ಯಾವುದು ಟ್ರೆಕ್ಸ್ ಅಂತೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ಸೊ ಫಸ್ಟು ಹೋಗಿ ಟ್ರೈನ್ ಬಂದಿದೆಯಾ ಆಮೇಲೆ ಟ್ರೈನ್ ಓಡಿಸೋ ಡ್ರೈವರು ಅದನ್ನೆಲ್ಲ ಮಾತಾಡ್ಸ್ಕೊಬರೋಣ ಬನ್ನಿ ಸೊ ನಾವು ಫಸ್ಟ್ ಟೈಮು ಇಷ್ಟು ದೂರ ಮನೆ ಬಿಟ್ಬಿಟ್ಟು ಹೋಗ್ತಾ ಇರೋದು ಅದು ಟ್ರೆಕ್ಕಲ್ಲಿ ಬೈಕ್ ಅಂದರೆ ಹೋಗ್ತಾ ಇದ್ವಿ ನಾರ್ಮಲ್ ಆಗಿ ಬೈಕ್ ತೊಗೊಂಡಿಲ್ಲ ಬಟ್ ಟ್ರೆಕ್ ಫಸ್ಟ್ ಟೈಮ್ ಅಂದರೆ ಟ್ರೈನಲ್ಲಿ ಹೋಗ್ತಿರೋದು ನಾನಂತೂ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದು ಸೊ ಒಂದು ಸ್ವಲ್ಪ ಜೋಶಲ್ಲಿದ್ದೀವಿ ಹಂಗೆ ಬ್ರೋ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನಮ್ಮವ್ರಿಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಬಿಟ್ಬಿಟ್ಟು ಅದೇ ಹೇಳೋಕ್ಕೆ ಗೊತ್ತು ಅದೇ ಹೇಳೋದು ಅಂತ ಬೇರೆ ಹೇಳಿಲ್ಲ ಒಳ್ಳೆ ಟ್ರೆಕ್ಕಿಂಗ್ ಇದೆ ಸೀರೀಸ್ ನೋಡಿ ಸೂಪರ್ ಆಗಿರುತ್ತೆ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಯಾಕಂದ್ರೆ ಅಷ್ಟು ದೂರ ಕಷ್ಟಪಟ್ಟು ಮಾಡಿರ್ತೀವಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಿರೋದು ಆ ಪ್ಲೇಸಸ್ ಯಾವುದು ವ್ಲಾಗೇ ಇಲ್ಲ ನಮ್ಮದೇ ಫಸ್ಟ್ ಇರೋದು ಅದಂತೂ ಕಾನ್ಫಿಡೆಂಟ್ ಆಗಿ ನಂದು ಫಸ್ಟ್ ಟ್ರೈನ್ ಬುಕ್ ಮಾಡಿದಾಗ ಟ್ರೈನ್ ಫುಲ್ ವೇಟಿಂಗ್ ಲಿಸ್ಟ್ ಅಲ್ಲಿತ್ತು ಒಂದು 200 ಚಿಲ್ಲರೆ ಎಷ್ಟೋ ಇತ್ತು ಸೊ ನಿನ್ನೆ ಚೆಕ್ ಮಾಡಿದಾಗ 120 ಸಮಥಿಂಗ್ ಇತ್ತು ಇವಾಗ 39 ಇದೆ ಸೊ ಒಂದೇ ಸೀಟಲ್ಲಿ ಇಬ್ಬರು ಹೋಗಬೇಕಂತೆ ಆಮೇಲೆ ಮುಂದೆ ಸಿಗುತ್ತೆ ಸೊ ನೋಡೋಣ ನೋಡಿ ಇದೇ ನಾವು ಸೊ ಇಲ್ಲಿ ಇವ್ರು ಕೂತವ್ರೆ ಇಲ್ಲಿ ನಾವು ಅರೇ ಯಾರು 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 ಡೆಲ್ಲಿ 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 ನಮಸ್ಕಾರ ಎಲ್ರಿಗೂ ಲೈಕ್ ಗುಡ್ ಮಾರ್ನಿಂಗ್ ಇವಾಗ ಬೆಳಕಾಗಿದೆ ನೈಟ್ ತುಂಬಾ ಫುಲ್ಲು ಟ್ರೈನಲ್ಲಿ ಜಾಗನೇ ಇಲ್ಲ ನೋಡಿಬೇಕಾ ತೋರಿಸ್ತೀನಿ ಜನ ಜಂಬುಳಿ ಅಂತಲೇ ಹೇಳ್ಬೋದು ಒಂದು ಸೀಟ್ ಇಲ್ಲ ಒಂದೇ ಸೀಟಲ್ಲಿ ನಾನು ಸತೀಶ್ ಅವ್ರು ಇಬ್ಬರಿಗೂ ಮಲ್ಕೊಂಡಿದ್ವಿ ನೈಟೆಲ್ಲ ಹೆವಿ ಡ್ರಾಪ್ ಆಗಿತ್ತು ಅದಕ್ಕೇ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ ವ್ಲಾಗ್ ಏನು ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ಡೇಟ್ ಆಗಿ ಒಂದೇ ಸಲ ಬೆಳಿಗ್ಗೆ ಮಾಡೋಣ ಅಂತ ಫಿಕ್ಸ್ ಆಗಿಬಿಟ್ವಿ ಸೊ ಒಂದು 7 ಗಂಟೆನೂ ಆಗಿದೆ ತೋರಿಸ್ತೀನಿ ನೋಡಿ ಟೈಮು ಟೈಮ್ ನೋಡ್ಬೋದು ನೀವು 7:50 ಆಗಿದೆ 10 ಅಥವಾ 8 ಗಂಟೆ ಅನ್ಬೋದು ಲೈಕ್ ಬೆಳಬೆಳಿಗ್ಗೆ ವಡಾಪಾವು ಅದು ಇದು ಏನೇನೋ ಬರ್ತಾ ಇದೆ ತಿನ್ನೋದಕ್ಕೆಲ್ಲ ಕಾಫಿ ಟೀ ಎಲ್ಲ ಸೊ ಅದಕ್ಕೆ ತಿನ್ನೋ ಮೂಡಲ್ಲಿ ಏನೂ ಇಲ್ಲ ನಾವು ಸೊ ಬೆಳಿಗ್ಗೆ ಎದ್ದಾಗ ಲೈಕ್ ಒಂದೊಳ್ಳೆ ಫಾಗಿ ವೆದರ್ ಸಿಕ್ಕಿತ್ತು ಒಂದೆರಡು ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಹಂಗೇ ಟ್ರೈನ್ ಜರ್ನಿ ತೋರಿಸ್ತೀನಿ ನೋಡಿ ಸಕಲಾಗಿದೆ ಇಲ್ಲಿಂದ ಒಂದು 100-150 ಕಿಲೋಮೀಟರ್ ಅನ್ಕೊಳ್ಳಿ ನಾಸಿಕ್ ಹೋಗ್ಬೇಕು ಸೊ ನಾವಿವಾಗ ಹೋಗ್ತಿರೋ ಪ್ಲೇಸು ಅಂದ್ರೆ ಬೆಂಗಳೂರಿಂದ ಕೊಪ್ಪಳಕ್ಕೆ ಹೋಗಿ ಬಂದಿದ್ದೀವಿ ಸೊ ಇಲ್ಲಿಂದ ನಾಸಿಕ್ ಹೋಗ್ತಾ ಇದ್ದೀವಿ ನಾಸಿಕ್ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ ಇವತ್ತು ಸೊ ಇವಾಗ ಸದ್ಯಕ್ಕೆ ಟೈಮ್ ಬಂದು 12:30 ಆಗಿದೆ ಒಂದು 15-20 ನಿಮಿಷ ಅಂದ್ಕೊಳ್ಳಿ ಕೊಪ್ಪಳಕ್ಕೆ ಇಡ್ಕೊತೀವಿ ಸೊ ಆಲ್ಮೋಸ್ಟ್ ವೆದರ್ ಚೆನ್ನಾಗಿದೆ ಒಳ್ಳೆ ಕೂಲ್ ಆಗಿದೆ ಫುಲ್ ತಣ್ಣಗಿದೆ ಸೊ ತೋರಿಸ್ತೀನಿ ನೋಡಿ ಹಾಯ್ ನಮ್ದು
ದೋಸ್ತು ನಾವು ಬಂದು ಅಲ್ಲಿ ಮೀಟ್ ಆಯ್ತೀವಿ ಅಲ್ಲಿ ಕೆಂಗೇರಿಯಲ್ಲಿ ಓಕೆ ಪಾಪ ದೊಡ್ಡ ಸಾಧನೆ ಮಾಡಕ್ಕೆ ಹೋಯ್ತವ್ರೆ ಕಾಡಲ್ಲಿ ಆದರೆ ದೊಡ್ಡ ಬೆಟ್ಟ ಇದೆ ಅದು ಎಲ್ಲರೂ ಹೋಗಿ ನೋಡಿ ಎಂಜಾಯ್ ಮಾಡಿ ಬಾಯ್ बाय सर बाय 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 चाय बढ़िया चाय अच्छा चाय सर जी बहुत अच्छा चाय आपका नाम रशीद खान सो इव ना कोप्पर गाँव ऊर् बंदी बंगलूरद इे सवि किलोमीटर सो इन ना नेक्स्ट नासिक होगे सो ना बंदी ट्रेन सो ट्रेन कड़ा हेबिड़ो सो टाइम तोर्तनी नोड़ मूवे सो सद्य के इना नेक्स्ट इन ट्रेन सो हो बनी अब हेवी बस ಬೆಂಗಳೂರಲ್ಲೆಲ್ಲ ಫುಲ್ ಮಳೆ ಇದೆ ಬಟ್ ಇಲ್ಲಿ ತುಂಬಾ ಬಿಸಿಲಿದೆ ಅದರಿಂದ ಸ್ವಲ್ಪ ಶೇಡ್ಸ್ ಗಿಡ್ಸ್ ಎಲ್ಲ ಹಾಕೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಲೈಕ್ ನಾವು ಮನ್ಮಾಡ್ ಸ್ಟೇಷನಲ್ಲಿ ಇದ್ದೀವಿ ಇಲ್ಲಿ ಯಾವುದೇ ಸ್ಟೇಷನ್ಗೆ ಬಂದೂ ಹಿಂದಿ ಬಿಟ್ಟರೆ ಎಲ್ಲೂ ಯಾವುದೂ ಸಿಗಲ್ಲ ನಮ್ಮ ಸ್ಟೇಟ್ಗೆ ಹೋಗಿ ನೋಡಿ ನೀವು ಯಾವುದೇ ಸ್ಟೇಷನ್ಗೆ ಹೋದೂ ಕನ್ನಡ ಸಿಗದೇ ಇಲ್ಲ ಕನ್ನಡ ತುಂಬಾ ರೇರು ನೋಡಿ ಎಲ್ಲ ಒಂದು ಚೂರು ನನಗೊಂಚೂರು ಹಿಂದಿ ಅರ್ಥ ಆಗ್ತಿಲ್ಲ ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಎಷ್ಟು ಗಂಟೆಗೆ ಟ್ರೈನ್ ಇದೆ ಏನು ಯಾವುದೂ ಗೊತ್ತಿಲ್ಲ ಸೊ ನೋಡಿ ಕಂಪ್ಲೀಟ್ ಎಲ್ಲ ಫುಲ್ಲು ಎಲ್ಲ ಹಿಂದಿ ಈ ತರ ಇದ್ವೆ ಅರ್ಥ ಆಗಲ್ಲ ಸೊ ನಮ್ಮ ಸ್ಟೇಟಲ್ಲಿ ಕನ್ನಡನ ಹಿಂಗೆ ಯೂಸ್ ಮಾಡಬೇಕು ಮಾಡ್ತಾ ಇಲ್ಲ ಏನು ಮಾಡೋಣ ಏನು ಮಾಡೋಕ್ಕಾಗಲ್ಲ ಸೊ ಆವಾಗಲೇ ನೋಡೋದಲ್ಲ ಅಲ್ಲಿ ಸ್ಟೇಷನ್ಗೆ ಹೋಗಿ ಟಿಕೆಟ್ ತೊಗೋತೀವಿ ಏನೇನೋ ಹೇಳಿದ್ವಿ ಸೊ ಯಾವುದೂ ವರ್ಕೌಟ್ ಆಗಲಿಲ್ಲ ಸೊ ಟಿಕೆಟು ಇಲ್ವಂತೆ ಆಮೇಲೆ ಆಗೋದು ಇಲ್ಲ ನಿಮ್ಗೆ ತುಂಬ ಕಾಸ್ಟ್ಲಿ ಆಗೋಗುತ್ತೆ ಇವಾಗ ಹೋಗೋದಕ್ಕೆ ಲೈಕ್ 450 ಏನೋ ಪೇ ಮಾಡಬೇಕು ಅಂದು ಅದಕ್ಕೆ ಅವೆಲ್ಲ ಸೀನು ತುಂಬ ಕಷ್ಟ ಆಗೋಗುತ್ತೆ ಸೊ ಪ್ರೈವೇಟ್ ವೆಹಿಕಲ್ಸ್ ಯಾವುದೋ ಸಿಗುತ್ತೆ ಅಂತ ಆಚೆ ಕಡೆ ಬಂದಿದ್ದೀವಿ ಈಗ ಆಟೋಲಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಇನ್ನೊಂದು ಪ್ರೈವೇಟ್ ವೆಹಿಕಲ್ಸ್ ತೊಗೊಂಡು ಹೋಗ್ಬೇಕು ಸೊ ನೆಕ್ಸ್ಟ್ ಅಪ್ಡೇಟ್ ಎಲ್ಲ ಬೇರೆ ಗಾಡಿ ಸಿಕ್ಕಿದ್ರೆ ಅಲ್ಲಿ ಕೊಡ್ತೀನಿ ಭಾಡ ವಿಚಾರ ಎಲ್ಲ ತುಮಿ ಬೈಟೋ ನಾ ಕಿತ್ತಮೆ ಅರೆ ದೋನ ಅದನ್ನ ದೇನೇ ಇದನ್ನ ಮೈ ನೈ ತೋಡೆ ಬೋಲ್ನೇ ವಾಲ ಓ ಮನ್ಮಾಡಿಂದ ನಾಸಿಕ್ಕಿಗೆ ನಾವು ಕ್ಯಾಬಲ್ ಹೋಗ್ತಾ ಇದ್ದೀವಿ ಅಷ್ಟೇನೆ ಸದ್ಯಕ್ಕೆ ಅಪ್ಡೇಟು ನೋಡಿ ಸೊ ಇವಾಗ ಸಂಜೆ ಒಂದು 519 ಆಗಿದೆ ರೀಚ್ ಆಗಿದ್ದೀವಿ ಇನ್ನೊಂದು 5 ಕಿಲೋಮೀಟ್ರನ್ನು ಹೋದ್ರೆ ನಾವು ಗಾಡಿ ರೆಂಟ್ ಮಾಡೋ ಜಾಗ ಸಿಗುತ್ತೆ ಸೊ ಸೂರ್ಯಾಜಿನೂ ಹೋಗ್ತಿದ್ದಾರೆ ಬನ್ನಿ ಸೂರ್ಯಾಜಿಗೆ ಟಾಟಾ ಮಾಡ್ಬಿಡೋಣ ಸನ್ಸೆಟ್ ತುಂಬಾ ಸಕ್ಕತ್ತಾಗಿದೆ ಕ್ರೇಜಿ ಆಗಿದೆ ಮಾತ್ರ ಸನ್ಸೆಟ್ ನೋಡಿ ತುಂಬ ದಿನ ಆಗೋಗಿತ್ತು ರೀಸೆಂಟ್ ಆಗಂತೂ ಬರೀ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಂತೂ ಸೊ ಇಲ್ಲಿಗೆ ಬಂದಮೇಲೆ ಸನ್ಸೆಟ್ ಸಿಕ್ಕಿದೆ ಇಲ್ಲಿ ಸದ್ಯ ಮಳೆ ಏನೂ ಇಲ್ಲ ಅನ್ಕೋತೀವಿ ಮಳೆ ಇಲ್ಲ ಅಂದ್ರೆ ಒಳ್ಳೆಯದು ಸೊ ಬನ್ನಿ ಒಂದು ಗಾಡಿ ರೆಂಟ್ ಮಾಡ್ತಾ ಇದ್ದೀವಿ ಸೊ ಗಾಡಿ ರೆಂಟ್ ಮಾಡಿ ನೆಕ್ಸ್ಟ್ ಟ್ರೆಕ್ಕೆಲ್ಲ ಸುತ್ತಾಡೋಕೆ ಗಾಡಿ ಬೇಕೇ ಬೇಕು ನಮ್ಮ ಹತ್ರ ಇನ್ನೂ ಯಾವುದು ಗಾಡಿ ಇಲ್ಲ ಸೊ ನೋಡೋಣ ಒಂದು ಗಾಡಿ ರೆಂಟ್ ಮಾಡಿ ತಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ನನಗೆ ಗೊತ್ತು ನೀವು ಸ್ಪೀಡಾಗಿ ಓಡೋಗಲ್ಲ ಅಂತ ಅದಕ್ಕೆ ನಾನೇ ಬ್ರೋ ಸೊ ಇವಾಗ ಒಂದು ಒಳ್ಳೆ ಸೀನ್ ನಡೀತು ಲೈಕ್ ಏನಂದ್ರೆ ಬ್ಯಾಗ್ ಎಲ್ಲ ಕಾರಿಂದ ಇಳಿಸ್ಕೊಂಡ್ವಿ ಕ್ಯಾಮ್ರಾನ ಅಲ್ಲೇ ಇಟ್ಬಿಟ್ಟಿದ್ದೀನಿ ಡೋರ್ ಹಾಕಿದ ತಕ್ಷಣ ಹೋಗ್ಬಿಟ್ರು ನಾನು ನೋಡಿಲ್ಲ ಸೊ ಯಾರೋ ಹಿಂಗೆ ಸಿಕ್ಕಿ ಸ್ವಲ್ಪ ಚೇಸ್ ಮಾಡಿ ಆಮೇಲೆ ಕೇಳಿದೆ ಸರ್ ತೊಗೊಂಡು ಹೋಗಿ ಆರಾಮಾಗಿ ಅಂದ್ರೆ ಸೊ ನಾವು ಮರ್ತೋಗ್ಬಿಟ್ಟಿದ್ವಿ ಒಳ್ಳೆ ಸೈಕ್ ಆಗಿದ್ಕೋದು 2 ಸೆಕೆಂಡ್ ಎಲ್ಲ ಬಾಯ್ಗೆ ಬಂದುಬಿಟ್ಟಿತ್ತು ಸೊ ಇವಾಗ ಬಂದಿದ್ದೀವಿ ಲೈಕ್ ಕೊಪ್ಪರ್ಗೋವಾಯಿಂದ ಮನ್ಮಾಡಕ್ಕೆ ಬಂದು ಅಲ್ಲಿಂದ ನಾಸಿಕ್ಗೆ ಗಾಡಿ ತೊಗೊಂಡು ಬಂದಿದ್ದೀವಿ ಸೊ ಇವಾಗ ಇಲ್ಲಿ ಬಂದುಬಿಟ್ಟು ನೋಡಿ ಇಲ್ಲೊಂದು ಕಡೆ ಎಲ್ಲೋ ರೆಂಟಿಗೆ ಬೈಕ್ ಕೊಡ್ತಾರಂತೆ ಸೊ ಮಾತಾಡಿದ್ದೀವಿ ಫೋನ್ ಮಾಡಿ ಹೋಗಿ ತೊಗೊಂಡು ಫಸ್ಟು ಫ್ರೆಶಪ್ ಆಗಿ ಇವತ್ತು ಮಲ್ಕೊಂಡು ನೆಕ್ಸ್ಟು ನಾಳೆ ಬೆಳಿಗ್ಗೆ ಎದ್ದು ಹೋಗಬೇಕು ಸೊ ಬನ್ನಿ ಗಾಡಿ ಗಿಡಿ ತೊಗೊಂಡು ಹೋಗೋಣ ಅಲ್ಲ ಹೆಂಗಿತ್ತು ಓಡಿದ್ ನೀನು ಹೇಳಬೇಕು ಓಡಿದ್ ಬಿಡಿ ಅವನು ಓಡಿಸ್ಕೊಂಡು ಹೋಗಿದ್ದು ಹೆಂಗಿತ್ತು ಹೆಂಗೋ ಸದ್ಯಕ್ಕೆ ದೇವ್ರ ದಯದಿಂದ ಸಿಕ್ತೋ ಓ ಇಲ್ಲ ಅಂದಿದ್ರೆ ಆ್ಯಕ್ಚುಲಿ ಇದು ಇನ್ನೂ ಇದೆ ಆಮೇಲೆ ರೂಮಲ್ಲಿ ಕುತ್ಕೊಂಡು ಹೇಳೋಣ ಒಂದೊಂದೂ ನಮಗೆ ಹಿಂಗೋಗಿ ಹಿಂಗೆ ಎಳ್ದಿರೋದು ಎಲ್ಲನೂ ಡೀಟೇಲ್ ಆಗಿ ಹೇಳ್ತೀವಿ ಎಲ್ಲ ಜಸ್ಟಲ್ಲಿ ಹೋಗಿದೆ ಇನ್ನು ವೆಯ್ಟ್ ಮಾಡ್ತಾ ಇರ್ರಿ ಇವಾಗ ಸದ್ಯಕ್ಕೆ ಗಾಡಿ ಎಲ್ಲ ತೊಗೊಂಬಿಟ್ಟು ಆಮೇಲೆ ರೂಮ್ ಮಾಡಿ ಆಮೇಲೆ ಎಲ್ಲ ಸಿಗೋಣ ಸೊ ಇವಾಗ ರೂಮ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಲೈಕ್ ಒಂದು ಸ್ಟೇಟಿಂದ ಇನ್ನೊಂದು ಕಡೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಲೈಕ್ ರೂಮ್ ಅವೆಲ್ಲ ಹುಡುಕ್ಬೇಕು ಗಾಡಿಗಳು ಬೇಕು ಏನೇ ಬೇಕು ಅಂದ್ರೂ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಬಂದು ತುಂಬ ಕಷ್ಟ ಆಗುತ್ತೆ ನಮ್ಮ ಸ್ಟೇಟು ನಮ್ಮ ಬೆಂಗಳೂರಿಗಿಂತ ಈ ಊರು ತುಂಬಾ ಡಿಫ್ರೆಂಟ್ ಇದೆ ಓ ಅಲ್ಲಿಂದ ಬರ್ತಾನು ನೋಡ್ಕೊಬಂದೆ ಕಂಪ್ಲೀಟ್ ಡಿಫ್ರೆಂಟ್ ಇದೆ ಅಲ್ಲ ಬ್ರೋ ಆ ಊರು ಆ ರೋಡ್ಗಳು ಆ ಜನ ಇರೋದು ಫುಡ್ಡು ಎಲ್ಲ ಕಂಪ್ಲೀಟ್ ಟು ಕಂಪ್ಲೀಟ್ ಡಿಫ್ರೆಂಟು ನಾವು ಸಂಜೆ ತಿನ್ನೋ ಸ್ನ್ಯಾಕ್ಸ್ ನಾವು ಬೆಳಿಗ್ಗೆ ನಾಷ್ಟ ತಿಂತವೆ ಮೂರೊತ್ತು ತಿನ್ನೋದು ವಡಾಪಾವೆ ಹಾಂ ಬರೀ ವಡಾಪಾವ್ ನನಗೆ ವಡಾಪಾವ್ ನೋಡೋದೇನೆ ಇಷ್ಟ ಇಲ್ಲ ಅದು ಹೆಂಗೆ ತಿಂತವ್ರೆ ಅಂತ ಗೊತ್ತಿಲ್ಲ ಬೆಳಿಗ್ಗೆಯಿಂದ ಬರೀ ವಡಾಪಾವ್ ಅದು ಇದು ತಿಂದು ತಿಂದು ಒಂಥರ ಆಗ್ಬಿಟ್ಟಿದೆ ಇದೆ ಬ್ರೋ ಇಲ್ಲ ಬ್ರೋ ಮೈನ್ ರೋಡ್ಗೆ ಹೋಗಿ ಇನ್ನೂ ಹೆಂಗೆ ಹೋಗ್ಬೇಕು ಇಲ್ಲ ಇಲ್ಲ ಬನ್ನಿ ಸೊ ನೋಡ್ಬೋದು
ಹಿಂಗೆ ರೂಮಿಂದ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸಿಟಿ ನೋಡ್ಬೋದು, ಸಿಟಿ ಅಂತೂ ಫುಲ್ ಸೈಕ್ ಆಗಿದೆ. ಓ ಇಲ್ಲಿ ನೋಡಿ, ಸೊ ಇದೆಲ್ಲ ಫುಲ್ಲು ಹೆವಿ. ಒಂದೊಳ್ಳೆ ವ್ಯೂ ಇದೆ, ಚೆನ್ನಾಗಿದೆ. ಸೊ ಹೋಟೆಲ್ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ. ಒಂದು ಲೊಕೇಶನ್ನು ಮತ್ತು ಇದು ಪ್ರಮೋಷನ್ನು ಇವ್ಯಾವುದು ನಾನು ಮಾಡಲ್ಲ, ಯಾಕಂದರೆ ಅದು ನನಗೊಂಚೂರು ಕಮ್ಮಿ ಕೊಟ್ಟಿಲ್ಲ. ಸೊ ಯಾವುದು ಹೇಳೋದು ಬೇಡ, ನಿಮಗೆ ಬಂದಾಗ ಯಾವ್ದು ಸಿಗುತ್ತೆ ಅದನ್ನು ತೊಗೊಳ್ಳಿ. ಸೊ ನೆಕ್ಸ್ಟು ಎಲ್ಲ ತಿನ್ನಕ್ಕೆ ಹೋದಾಗ ಆಚೆ ಕಡೆ ಸಿಗೋಣ. ಸೊ ಅವಾಗಲೇ ಹೇಳ್ದಂಗೆ ಲೈಕ್ ಊಟ ಮಾಡೋಕೆ ಹೋಗ್ತಾ ಇದೀವಿ ಅಂತ ಹೋದ್ವಿ, ಊಟ ಮಾಡ್ಕೊಂಡು ಬಂದ್ವಿ. ನಾರ್ಮಲಾಗಿ ನನ್ನ ಬ್ಲಾಗ್ಸಲ್ಲೆಲ್ಲ ನಾನು ಜಾಸ್ತಿ ತಿನ್ನೋದು ತೋರಿಸಲ್ಲ. ಸೊ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇನ್ನು ಗಾಡಿ ಒಂದು ಬರೋದಿದೆ. ಸೊ ಗಾಡಿ ಬಂದಮೇಲೆ ಪೆಟ್ರೋಲ್ ಹಾಕ್ಸಿ ರೆಡಿ ಮಾಡಿಕೊಂಡು ನೈಟ್ ಕ್ಯಾಮ್ರಾಸ್ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಸೊ ನೋಡ್ಬೋದು ನೀವು, ಇದು ಬ್ಯಾಗ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಆಮೇಲೆ ಇಲ್ಲಿ ಕ್ಯಾಮ್ರಾಸ್ ಎಲ್ಲ ರೆಡಿ ಆಗ್ತಾ ಇದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ವಿ, ಏನೇನು ತೊಗೊಂಡೋಗ್ಬೇಕು ಅಂತ. ಸೊ ಕಂಪ್ಲೀಟಾಗಿ ಎಲ್ಲ ಫುಲ್ ಸೆಟ್ ಮಾಡ್ಕೊಂಡಿದ್ದೀವಿ, ಇನ್ನು ನಾಳೆ ಬೆಳಿಗ್ಗೆ ಎದ್ದು ಹೊರಡೋದಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ, ಹಂಗೆ ಯೂತ್ ಚಾನಲ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಯೂತ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ. ಬೈ ಬೈ.